ವಿಷವೆಂದರೆ ಹಾವಹಲ್ಲ ರಸವಲ್ಲವೋ, ಆಸೆಗಿಂತ ಕರ್ಕೋಟಕ ವಿಷವಿಲ್ಲವೋ. ಕರಿ ಹಸುವಿನ ಹಾಲಿನೊಂದಿಗೆ ಹಾವಿನ ಕರ್ಕೋಟಕ ವಿಷವೆಂದರೆ ಹಾವಹಲ್ಲ ರಸವಲ್ಲವೋ. ಪ್ರಕೃತಿ ಅಜ್ಞಾನದಲ್ಲಿ ಬಿದ್ದು ಅಜ್ಞಾನಿಗಳನ್ನು ಬೆಳೆಸುತ್ತಿರುವ ನೀನು ನನ್ನ ಮಕ್ಕಳಾದ ಆ ಉರುಗ ಸಂತಾನದ ವಿಷವನ್ನು ಕಿತ್ತು ಆ ವಿಷವನ್ನು ಹಾಲಿನಲ್ಲಿ ಬೆರೆಸಿ ಕುಡಿಯುವುದು ಸಹಿಸುವುದಿಲ್ಲ. ವಿಷ ತೆಗೆದಾಗ ಹಾವು ಸಾವಿಗೆ ಸಮವಾಗುತ್ತದೆ. ಹಾವಿನ ಜನ್ಮವಾದರೂ ಯಾಕೆ ಅನ್ನುವುದು ತಿಳಿದಿದೆಯಾ ನಿನಗೆ? ಕೈ ಕಾಲುಗಳು ಇಲ್ಲದ ಹಾವಿನ ಸೃಷ್ಟಿಯೇ ಪ್ರಕೃತಿಯ ವಿಸ್ಮಯ. ನೀರ ಚಕ್ರವನ್ನು ಸಹಕರಿಸಲು ಹುಟ್ಟಿದ ಉರಗ ಸಂತಾನ ಕಶ್ಯಪನಿಗೂ ಕದ್ರುವಿಗೂ ಆದ ಸಂತಾನ ಇಂದಿಗೆ ಇಲ್ಲದಿದ್ದಲ್ಲಿ ಮಾನವನಿಂದ ಸತತ ಅತ್ಯಾಚಾರಕ್ಕೊಳಗಾದ ವೃಕ್ಷ ಸಂತಾನವನ್ನು ಉಳಿಸುವಲ್ಲಿ ಯಾರ ಹಣವನ್ನು ಬಯಸಲಿಲ್ಲ, ಯಾರ ಅರ್ಥವನ್ನು ಪಡೆಯಲಿಲ್ಲ, ಯಾರ 42 ಕೇಳಲಿಲ್ಲ. ದಿನ ರಾತ್ರಿ ಎನ್ನದೆ ಪ್ರತಿ ಮಳೆಗಾಲದಲ್ಲೂ ಆಚೆ ಬಂದು ಹೆಡೆಯೆತ್ತಿ ಆಡುವ ಹಾವುಗಳು ಭೂಗರ್ಭ ಸೇರಲು ನೀರಿಗೆ ಸಹಕರಿಸಲು ಗೆದ್ದಲು ಸಡಿಲಗೊಳಿಸಿದ ಮಣ್ಣಿನಲ್ಲಿ ತೂತು ಮಾಡಿ ಹೋಗಿ ಆ ತೂತುಗಳಲ್ಲಿ ಮಳೆಯ ನೀರು ಭೂಗರ್ಭ ಸೇರಿ ಇಂದಿಗೂ ವೃಕ್ಷ ಸಂತಾನ ಬಲವಾಗಿರಲು ಕಾರಣವಾಗಿರೋ ಉರುಗಗಳ ವಿಷವನ್ನು ತೆಗೆದು ಕುಡಿಯುವುದು ಅಜ್ಞಾನದ ಲಕ್ಷಣವೋ? ಉರಗ ಸಂತಾನ ವಿಷವನ್ನು ಬಳಸುವುದು ತಾನು ಎಷ್ಟು ವಿಷವನ್ನು ಬಳಸಬಹುದು ಎನ್ನುವ ಒಂದು ಹಿಡಿತ ಇಟ್ಟುಕೊಂಡು ಇಲಿ ತನ್ನ ಜೀವ ಸಾಕೆನ್ನಲು ಆ ವಿಷವನ್ನು ಮೂರ್ಛೆಗೊಳಿಸಲು ಮಾತ್ರ ಆ ಇಲಿಯ ಮೇಲೆ ಪ್ರಯೋಗಿಸುವ ಹಾವು ಅದನ್ನು ಬಲವಂತವಾಗಿ ಕಿತ್ತು ಅದರ ವಿಷವನ್ನು ಕುಡಿದು ಅನುಭವಿಸುವ ನೀನು ಗುರುವೇನೋ? ಗುರುವಾಗಲಾರೆ ಸಾಗರದ ಗರ್ಭದಲ್ಲಿ ಗುರು ಅಡಗಿದ್ದಾನೆ. ಆ ಗುರುವೇ ಗುರುತ್ವಾಕರ್ಷಣೆ ಕಣೋ? ಶಿಖರಾಗ್ರದಲ್ಲಿ ಶಿಷ್ಯ ನೆಲೆಸಿರುತ್ತಾನೆ. ಗುರು ಅತ್ಯಂತ ತಳ ಹದಿಯಲ್ಲಿರುತ್ತಾನೆ. ಹೀಗೆ ಶಿಷ್ಯರ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳುವುದು ಗುರು ಲಕ್ಷಣವಲ್ಲವೋ? ಇದರಿಂದ ಪ್ರಕೃತಿಗೆ ಹಾನಿಯಾಗುತ್ತಿದೆ. ಇವತ್ತು ದನಿ ಎತ್ತಿ ಮಾತನಾಡುತ್ತಿದೆ, ಪ್ರಕೃತಿ ಎಂದು ಕೂಗುವುದಿಲ್ಲ. ಪ್ರಕೃತಿ ಭೋರ್ಗರೆಯುತ್ತದೆ, ನೆರೆ ಬರಿಸುತ್ತದೆ. ಸಾಕಿನ್ನು ನಿಲ್ಲಿಸು ಈ ಪ್ರಾಣಿಗಳ ಮೇಲಿನ ಅತ್ಯಾಚಾರ. ಇನ್ನು ಮುಂದೆ ನೀನು ವಿಷ ಮುಟ್ಟದಿರು. ವಿಷವಿರುವುದು ನೀನು ಕುಡಿಯಲಲ್ಲ, ನಮಗೆ ನೀರು ಬರಿಸುವ ಉರಗ ಸಂತಾನದ ಆಹಾರಕ್ಕಾಗಿ ಪವನಾಹಾರವಾಗಿ ಗಾಳಿಯನ್ನು ಸೇವಿಸುವ ಹಾವುಗಳು ಪ್ರಕೃತಿಯ ನಿಯಮಕ್ಕನುಸಾರವಾಗಿ 15 ತನಗೆ ಬೇಕಾದ ಆಹಾರವನ್ನು ನೋವಿಲ್ಲದೆ ತನ್ನ ವಿಷದ ದೆಸೆಯಿಂದ ತಿನ್ನಲು ಬಳಸುವ ಹಾವಿನ ವಿಷವನ್ನು ನೀನು ನಿನ್ನ ಶಿಷ್ಯರನ್ನು ಸಂತೃಪ್ತಿಗೊಳಿಸಲು ಅವರ ಮುಂದೆ ನಿನ್ನತನವನ್ನು ತೋರಿಸಲು ಹಾವುಗಳಿಗೆ ತೊಂದರೆ ಎಸಗುತ್ತಿದ್ದೀಯ. ಹಾವಿಲ್ಲದೆ ಹಾವಿನ ವಿಷವನ್ನು ಹೇಗೆ ತೆಗೆದ ನೀನು? ಇದು ತಪ್ಪು. ಇನ್ನು ನಿಲ್ಲಿಸು ನಿನ್ನ ಈ ವಿಚಿತ್ರ ವಿಕಾರ ವಿಕೋಪ ಬುದ್ಧಿಯನ್ನ. ಅಜ್ಞಾನದ ಮಾತು ಬೇಡ. ಪ್ರಕೃತಿಯ ಪರಿಣಾಮವು ನಿನಗೆ ಗೊತ್ತಿಲ್ಲ, ಈಗಾಗಲೇ ನಡೆಯುತ್ತಿದೆ.
ಶಿವನೆಂದು ಮಹಲ್ಲು ಕಟ್ಟಲಿಲ್ಲ, ಶಿವ ಹಿಮಾಲಯದಲ್ಲಿ ಕೈಲಾಸದಲ್ಲಿ ಬಂಡೆ ಗುಂಡೆಗಳ ನಡುವೆ ವಾಸ ಮಾಡಿದವನು. ಮಹಲ್ಲು ಕಟ್ಟುವುದು ಅಜ್ಞಾನದ ಲಕ್ಷಣ, ಗುರು ಲಕ್ಷಣವಲ್ಲ. ಶಿವ ಕುಡಿದ ವಿಷ ಹಾವಿನಿಂದ ತೆಗೆದದ್ದಲ್ಲ, ಉಳಿಸಲು ಎಲ್ಲರನ್ನ. ಹಾವಿನಿಂದ ಬಂದ ವಿಷದಿಂದ ಬೇರೆಯವರ ತೊಂದರೆಯನ್ನ ದೂರ ಮಾಡಲು ನಂಜನ್ನು ಕುಡಿದ ನಂಜುಂಡನೆಲ್ಲೋ ನೀನೆಲ್ಲೋ, ನಿನ್ನ ಅಜ್ಞಾನಕ್ಕೆ ಪರಿಣಾಮ ಮುಂದಿದೆ. ಆ ಪ್ರಕೃತಿಯನ್ನ ನೀನು ಈ ರೀತಿ ಬಳಸುವುದು ತಪ್ಪಾಗುತ್ತದೆ, ಇದಕ್ಕೆ ಉತ್ತರಿಸಬೇಕಾಗುತ್ತದೆ. ನೀನು ಇಂದಿಗೂ ನಿನ್ನ ದುರಾಚಾರ ಜಾಸ್ತಿ ಆದ್ರೂ ಆ ಪರಮಾತ್ಮನನ್ನ ಭಜಿಸು, ಮುಂದಿನ ಅಜ್ಞಾನದಿಂದ ನಿನ್ನನ್ನು ನೀನು ಉಳಿಸಿಕೋ, ಇಂದಿಗೆ ನಿಲ್ಲಿಸು ನಿನ್ನ ವಿಷ ಪ್ರಲಾಪವನ್ನ. ನೀನು ಬಯಸಿದ ಹಾಗೆ ಪ್ರಕೃತಿ ಕೂಗುವುದಿಲ್ಲ, ಅಳುವುದಿಲ್ಲವೋ, ಪ್ರಕೃತಿಯ ಗರ್ಜನೆ ನೋಡುತ್ತಿರುವೆ ನೀನು. ನಿಲ್ಲಿಸು ಸಾಕು, ಒಪ್ಪಿಗೋ ತಪ್ಪೋ, ಕಾಲ ಬರುತ್ತದೆ.